ನಮ್ ಮನ್ಸು ನಮ್ಗೆ ಒಳ್ಳೇದ್ ಬರ್ದ್ರೆ ದೇವ್ರು ಈ ಇಂಟರ್ವ್ಯೂ ಯಾಕೆ ಏನಂತೀರಾ? ಒನ್ ಮೋರ್ ಅನ್ಬೇಕು ನೀವು. ಒಂದ್ಸತಿ ಬರುತ್ತೆ ಒಂದ್ಸತಿ ಬರುತ್ತೆ ಮತ್ತೆ ಪಾಸ್ ಆಗ್ತೀನಿ. ಕರೆಕ್ಷನ್ ಮಾಡೋರ್ ಮೇಲೆ ಡಿಪೆಂಡ್, ಹುಡುಗಿನಣ್ಣ ಪಾಸ್ ಆದ್ರೆ 6 ತಿಂಗಳು ರಜಾ, ಫೇಲ್ ಆದ್ರೆ ವರ್ಷ ಪೂರ್ತಿ ರಜಾ. ಯಾಕೆ ಬೇಕು? ಪಾಸ್ ಆದ್ರೆ ಡಿಗ್ರಿಗೆ ಹೋಯ್ತೀವಿ, ಫೇಲ್ ಆದ್ರೆ ಗ್ಯಾರೇಜ್ ಹೋಯ್ತೀವಿ. ಖಂಡಿತ ಹೆಂಡತಿ ಹತ್ರ ಜಗಳಾಡ್ಕೊಂಡ್ ಬಂದ್ರೆ ನಮ್ ಮನೆ ಗೋವಿಂದನೇ. ಅವತ್ತು ಎಕ್ಸಾಮೇ ಬೇಡ ಬ್ಯಾನ್ ಮಾಡಿ. ಹೆಸರು? ನನ್ನ ಹೆಸರು ಕನಕರಾಜು. ಕನಕರಾಜ್, ಸರಿ, ಓಕೆ. ಇವತ್ತು ಏನು ಎಕ್ಸಾಮ್? ಅಯ್ಯೋ, ಎಕ್ಸಾಮ್ ಅಷ್ಟು ಈಸಿ? ಅರೆ, ಆನ್ಸರ್ ಮಾತ್ರ ಗೊತ್ತಿಲ್ಲ, ಏನ್ ಮಾಡೋದು? ಆನ್ಸರ್ ಮಾತ್ರ ಗೊತ್ತಿಲ್ಲ, ಏನ್ ಮಾಡೋದು? ನಾವು ಆನ್ಸರ್ ಒಂಚೂರು ಗೊತ್ತಿಲ್ಲ. ಅಷ್ಟು ಈಸಿ ಲವ್ದು ಏನೋ ಬಂದ್ರೆ ಬರಿಬೋದು, ಆ ಲೆಸನೇ ಕೊಟ್ಟಿಲ್ಲ, ಏನ್ ಮಾಡೋದು? ಮತ್ತೆ ಟೀಚರ್ಸ್ ಹೇಳ್ಕೊಟ್ಟಿಲ್ಲ ನಿಮ್ಗೆ? ಟೀಚರ್ಸ್ ಹೇಳ್ಕೊಟ್ರು, ನಾವು ಮಲ್ಕೊಂಡಿದ್ರಿ, ಏನ್ ಮಾಡಕ್ ಆಗಲ್ಲ. ಮತ್ತೆ ಯಾಕೆ ಮಲ್ಕೊಂಡಿದ್ರ? ಏನ್ ಮಾಡೋದು ಸರ್, ರಾತ್ರಿ ಎಲ್ಲ ಓದ್ತಾ ಏನೋ ಒಂದು ಕೆಲಸ ಇತ್ತು, ನಾವು ಓದ್ತೇವೆ, ಕ್ಲಾಸಿಗೆ ಮಲ್ಕೊಂಡ್ರಿ. ಎಕ್ಸಾಮ್ಸ್ ಪಾಸ್ ಆಗ್ತಾರ ಇಲ್ವಾ? ಪಾಸ್ ಆಗ್ತೀನಿ, ಕರೆಕ್ಷನ್ ಮಾಡೋರ್ ಮೇಲೆ ಡಿಪೆಂಡು. ಇವ್ನು ನಮ್ಮ ಗುರು, ಇವನು ನಮ್ಮ ಫ್ರೆಂಡು. ಇವಾಗ ಎಕ್ಸಾಮ್ಸ್ ಬರ್ದಿದ್ರ ಪಾಸ್ ಆಗ್ತೀರಾ? 100% ಪಾಸ್ ಆಗ್ತೀರಿ. 100% ನೀನು ಪಾಸ್ ಆಗ್ತೀನಿ. ನಿನ್ ಕ್ಲಾಸ್ ಕೇಳಿದ್ಯಾ? ನಾನು ಕೇಳ ಹುಡುಗಿರು ನೋಡ್ಕೊಂಡಿದ್ದೆ ನಾನು. ಇಲ್ಲ, ನೀನ್ ನೋಡ್ತಾ, ನೀನ್ ನೋಡ್ಸಿರೋದು. ಲೈಫಲ್ಲಿ 2 ಸತಿ ಮಾತ್ರ ಫ್ರೀ ಬರುತ್ತೆ, 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕಾನ? 3ನೇ ಗಿದ ಬೇಕಂದ್ರೆ ದುಡ್ಡು ಕೊಡ್ಬೇಕ. ದುಡ್ಡು ಕೊಡ್ಬೇಕಾ? ಏನ್ ಬೇಕಾದ್ರೂ ಸಿಗುತ್ತೆ, ಏನ್ ಬೇಕಾದ್ರೂ ಸಿಕ್ಕಿತ್ತಲ್ಲ. 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕು, 2 ಸತಿ ಫ್ರೀ ಆಗಿ ಬರುತ್ತೆ. ಊಟ? ಊಟ ಊಟ 2 ಸತಿ ಮಾತ್ರ ಫ್ರೀ ಆಗಿ ಬರುತ್ತ ಮನೇಲಿ? ಅಂದ್ರೆ ಮತ್ತೆ 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕು. ಮನೇಲಿ ಮಾಡಿರಲ್ಲ ಊಟ ಅವಾಗ. ಹೇಳೋ, ಆಪರ್ಚುನಿಟೀಸ್ ಏನು? ಎಕ್ಸಾಮ್ಸ್ ಇಲ್ಲ, ಎಕ್ಸಾಮ್ಸ್ ಅಲ್ಲ, ಸ್ಕಿಪ್. ಹುಡುಗಿನಣ್ಣ ಯಾಕೆ ಏನಂತೀರಾ? ಎಕ್ಸಾಮ್ಸ್ ಇರ್ಬೇಕಲ್ಲ ರೀ. ಎಕ್ಸಾಮೇ ಬೇಡ, ಬ್ಯಾನ್ ಮಾಡಿ. ಈ ಕಾಲೇಜ್ ಐತಲ್ಲ, ತುಕಾಲಿ ಕಾಲೇಜ್, ಬರಕ್ಕೆ ಹೋಗ್ಬೇಡ್ರಿ, ವೇಸ್ಟು. ಬೇಡ್ರಿ, ಒಳ್ಳೆ ತುಕಾಲಿ ಕಾಲೇಜು, ಫುಲ್ ಸ್ಟ್ರಿಕ್ಟು, ಜೈಲೇ ಪರವಾಗಿಲ್ಲ, ವೇಸ್ಟು. ಪ್ರಿನ್ಸಿಪಲ್ ಈ ವಿಡಿಯೋ ಬರ್ಬೇಕು ಇವತ್ತು, ಅದಾದ್ರೆ ಪರವಾಗಿಲ್ಲ, ರಜಾನೆ ಸಿಗುತ್ತೆ. ನಿಮ್ಮ ಹೆಸರು? ಶಶಾಂಕ್ ಅಂತ. ಶಶಾಂಕ್, ಇವತ್ತು ಎಕ್ಸಾಮ್ ಬರ್ದಿದ್ದೀರಾ, ಪಾಸ್ ಆಗ್ತೀರಾ? ನಮ್ಮ ತಾಯಿನಲ್ಲಿ ಹೇಳ್ತೀನಿ, ಒಂದು ಏನು ಬರ್ದಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೇನೋ ಬರೆದು ಬಂದಿದ್ದೀವಿ. ನೋಡ್ಕೊಳ್ಳೋಣ, ಪಾಸ್ ಆಯ್ತೀವ ಫೇಲ್ ಆಯ್ತೀವ ಆಮೇಲೆ. ಹಾಂ, ವ್ಯಾಲ್ಯೂಯೇಷನ್ ಮಾಡೋರು ದೇವ್ರಾಗಿರ್ತಾರೆ. ಅವ್ರ ಹಿಂಡಿತ ಹೆಂಡತಿ ಹತ್ರ ಜಗಳಾಡ್ಕೊಂಡ್ಬಂದ್ರೆ ನಮ್ಮ ಮನೆ ಗೋವಿಂದನೇ. ಅವತ್ತು ಪಾಸ್ ಆಗ್ಬಿಡ್ಬೇಕು ನಾವು ಅಷ್ಟೇ.
ಪಾಸ್ ಆಗಿದ್ರೆ ಏನ್ ಮಾಡ್ತೀರಾ? ಪಾಸ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪಾಸ್ ಆದ್ರೆ ಡಿಗ್ರಿಗೆ ಹೋಯ್ತೀವಿ, ಫೇಲ್ ಆದ್ರೆ ಗ್ಯಾರೇಜ್ ಹೋಯ್ತೀವಿ. ಪಾಸ್ ಆದ್ರೆ ಡಿಗ್ರಿಗೆ ಹೋಯ್ತೀವಿ, ಫೇಲ್ ಆದ್ರೆ ಗ್ಯಾರೇಜ್ ಹೋಯ್ತೀವಿ. ನೋಡಿ, ಪಾಸ್ ಆದ್ರೆ 6 ತಿಂಗಳು ರಜಾ, ಫೇಲ್ ಆದ್ರೆ ವರ್ಷ ಪೂರ್ತಿ ರಜಾ. ಪಾಸ್ ಆದ್ರೆ 6 ತಿಂಗಳು ರಜಾ, ಫೇಲ್ ಆದ್ರೆ ವರ್ಷ ಪೂರ್ತಿ ರಜಾ. ಯಾಕೆ ಬೇಕು? ಕರೆಕ್ಟ್ ತಾನೆ ಮಚ್ಚಾ? ಏನೇಳ್ತೀರಾ? ನಾನು ಏನ್ ಹೇಳಪ್ಪ, ನೀವೇನ್ ಹೇಳ್ತೀರಾ ಅದ್ರ ಕೇಳ್ತೀನಿ. ಬನ್ನಿ 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 ಬನ್ನಿ. ಎಕ್ಸಾಮ್ಸ್ ಬರ್ದಿದ್ರಲ್ಲ, ಎಕ್ಸಾಮ್ಸ್ ಚೆನ್ನಾಗಿ ಬರ್ದಿದ್ರಾ? ಬರ್ದಿದ್ದೀರಿ. ಓಕೆ, ಪಾಸ್ ಆಗ್ತೀರಾ? ಪಾಸ್ ಆಗ್ತೀನಿ. ಪಾಸ್ ಪಕ್ಕಾ ಆಗ್ತೀರಾ? ನಿಂತ್ಕೊಡೆ, ಅವ್ರನ್ನ ಕರ್ಕೊಳ್ಳಿ ಹಂಗೆ, ಅವ್ರನ್ನ ಕರ್ಕೊಳ್ಳಿ ಹಂಗೆ. ಓಕೆ, ಪಾಸ್ ಆದ್ರೆ ಏನು? ಪಾಸ್ ಆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಪೇರೆಂಟ್ಸ್ ಖುಷಿ ಆಗುತ್ತೆ ಪಾಸ್ ಆದ್ರೆ. ಲೈಫ್ ಅಲ್ಲಿ 2 ಸತಿ ಮಾತ್ರ ಫ್ರೀ ಆಗಿ ಬರುತ್ತೆ, 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕು. ಸ್ವಲ್ಪ ಟ್ರೈ ಮಾಡಿ. ಅಕ್ಕ 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 ನಾನು ನೋಡ್ತಾ ಇದ್ದೀನಿ, 3 ಜನ ಅಲ್ಲೇ ನಿಂತ್ಕೊಂಡೆ ಮಾತಾಡ್ತಾರೆ. ಹರಿ ಸರ್, ಏನಕ್ಕೆ ಇಷ್ಟಪ್ಪ ಆಗಿದ್ದೀರಾ? ಅಕ್ಕ ಅಕ್ಕ ಅಕ್ಕ, ಒಂದ್ ನಿಮಿಷ ಬಾರಕ್ಕ, ಒಂದ್ ನಿಮಿಷ ಬಾಕ ಇಲ್ಲೇ. ಲೈಫ್ ಪೂರ್ತಿ 2 ಸತಿ ಮಾತ್ರ ಫ್ರೀಯಾಗಿ ಬರುತ್ತೆ, 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕು. ಏನು ಸಾರಿ, ಇನ್ನೊಂದ್ಸತಿ ಒಂದ್ಸತಿ ಕ್ವಶನ್. ನಮ್ ಲೈಫಲ್ಲಿ 2 ಸತಿ ಮಾತ್ರ ಫ್ರೀಯಾಗಿ ಬರುತ್ತೆ, 3ನೇ ಸತಿ ಬೇಕಂದ್ರೆ ದುಡ್ಡು ಕೊಡ್ಬೇಕು. ಜಾಸ್ತಿ ಆಗಡೆ ಹೋಗ್ಬೇಡಿ, ಹೋಗ್ಬಿಡ್ತೀರಿ ಮೇಲೆ, ಹೋಗ್ಬಿಡ್ತೀರಿ ಮೇಲೆ. ಅದಕ್ಕೆ ಬೇಡ, ಹೋಗ್ಬಿಡ್ತೀರ ಅಂತ ಕೇಳ್ತಾರೆ. ಏನು ನನ್ ಗೊತ್ತಿಲ್ಲ, ನಿನ್ನೆ ಕೇಳ್ತಾರೆ, ಇಬ್ಬರನ್ನ ಕೇಳ್ತಾ ಇದ್ರೆ ಕೇಳ್ತಾ ಇದ್ದೀರಾ? ಹೇಳಾಯ್ತಾ, ಬೇಗ ನೆಕ್ಸ್ಟ್ ಬರ್ತಾವ್ರೆ ಅವ್ರಿಗೆ. ಹೋಗಲ್ಲ, ಆನ್ಸರ್ ಮಾಡಿ. ಓಕೆ, ಆನ್ಸರ್ ಗೊತ್ತಿಲ್ವಾ? ಟೀತ್. ಟೀತಾ? ಮಚ್ಚ, ಒಂದ್ಸತಿ ಬರುತ್ತೆ ಉದ್ರ, ಒಂದ್ಸತಿ ಬರುತ್ತೆ ಮಚ್ಚ.